ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಆದೇಶ್ ವೈನ್. ಸೊ ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ಬೇಕಾಗಿರೋದು ಯೂಟ್ಯೂಬರ್ಸ್ ಆಗಿ ಇಲ್ಲಿಗೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚರ್ಸ್ ಹಿಂಗೆ ಮಾಡೋದು ಅಂತ ಗುರು. ಸೊ ಎಲ್ಲರೂ ತಲೆ ಕೆಡಿಸ್ಕೊಂಡೇ ಕೆಡಿಸ್ಕೊಂಡಿರ್ತೀವಿ. ನಾನು 3 ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ನನಗೂ ತುಂಬ ತಲೆ ಕೆಡ್ತಿತ್ತು ಗುರು ಏನು ಮಾಡೋದು ಹೆಂಗೆ ಅಂತ. ಸೊ ಇವತ್ತು ನಾವು ಆ ಟಾಪಿಕ್ ಬಗ್ಗೆ ಮಾತಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮೇನ್ ಫಸ್ಟು ಮಾತಾಡೋಣ ಅಂತಂದರೆ 1000 ಸಬ್ಸ್ಕ್ರೈಬರ್ಸ್, 1000 ಸಬ್ಸ್ಕ್ರೈಬರ್ಸ್ ಗುರು ಹೆಂಗೆ. ಮೇನ್ ಟಿಪ್ ನಾನು ಹೇಳೋದು ಮತ್ತು ನಾನು ಇವಾಗ ಫಾಲೋ ಮಾಡೋಕ್ಕೆ ಶುರು ಮಾಡಿರೋದು, ಪ್ಲೀಸ್ ಕನ್ಸಿಸ್ಟೆಂಟಾಗಿ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಅಟ್ಲೀಸ್ಟ್ 1 ಅವರ್ 2 ವೀಡಿಯೋ ಬಿಡಿ. ನಾನು ಅಷ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅಂದ್ಕೊಂಬಿಟ್ಟಿದ್ದೆ, ವಾರಕ್ಕೆ 1 ತಿಂಗಳಿಗೆ 1 ಬಿಟ್ಟರೆ ಆಗುತ್ತೆ ಗುರು. ನೋ, ಯೂಟ್ಯೂಬ್ ಆಲ್ಗೋರಿದಮ್ ಆ ಥರ ವರ್ಕ್ ಆಗೋಲ್ಲ ಗುರು. ಯೂಟ್ಯೂಬ್ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. ಸೊ ಆ ಥರ ವರ್ಕ್ ಆಗೋಲ್ಲ. ಇವಾಗ ತುಂಬ ಕಾಂಪಿಟೇಷನ್ಸು ಜಾಸ್ತಿ ಆಗಿದೆ. ನೀವು ಡೈಲಿ ಅಪ್ಲೋಡ್ ಮಾಡಿದ್ರೆ ಯು ಹ್ಯಾವ್ 90+ ಚಾನ್ಸಸ್, 90% ಚಾನ್ಸಸ್ಗಿಂತ ಜಾಸ್ತಿ ಇರುತ್ತೆ ಗುರು, ಇಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಮತ್ತೆ ಮಾತಾಡೋಣ ಅಂದರೆ ಇವಾಗ 4000 ವಾಚರ್ಸ್ ಹೆಂಗೆ ಕಂಪ್ಲೀಟ್ ಮಾಡೋದು ಮಾನಿಟೈಸೇಷನ್, ಅದು ಇನ್ನೊಂದು ದೊಡ್ಡ ಪ್ರಶ್ನೆ. ಓಕೆನಾ, ಇವಾಗ 1000 ಸಬ್ಸ್ಕ್ರೈಬರ್ಸ್ ಹೆಂಗೋ ಒಂದು ತಳ್ಳಿ ಕಂಪ್ಲೀಟ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ನಿಮ್ಮ ಮೈಂಡ್ ನಂಗೆ 4000 ವಾಚರ್ಸ್, ಸೊ 4000 ತುಂಬ ಜಾಸ್ತಿ ಗುರು, ವರ್ಷಕ್ಕೆ ತುಂಬ ಕಷ್ಟ ಅಂತ ನನಗೂ ಗೊತ್ತು. ನಾನು ತುಂಬ ಫೇಸ್ ಮಾಡಿದ್ದೀನಿ ಲಾಸ್ಟ್ 2 ಇಯರ್ಸಿಂದ. ಸೊ ಎಕ್ಸಾಂಪಲ್, ಕನ್ಸಿಸ್ಟೆಂಟಾಗಿ ಯೂಟ್ಯೂಬ್ ವೀಡಿಯೋಗಳು ಅಪ್ಲೋಡ್ ಮಾಡ್ತೀರಾ, ನನ್ನ ಸಜೆಷನ್ ಏನಂತಾರೆ, ಆದಷ್ಟು 5-10 ನಿಮಿಷ ತನಕ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಆದಷ್ಟು 15-20 ಮಿನಿಟ್ಸ್ ತನಕ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತ ಅಂತ ಅಂದರೆ, ಯಾವಾಗ ಎಕ್ಸಾಂಪಲ್ ಒಬ್ರು 4-5 ಜನನೂ ಅಂದ್ಕೊಳ್ಳಿ ಫುಲ್ ವೀಡಿಯೋ ನೋಡಿದ್ರೆ ಒಂದು ಸ್ವಲ್ಪ ವಾಚರ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ತುಂಬ ಚೆನ್ನಾಗಿ ನೋಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಎಕ್ಸೈಟ್ಮೆಂಟ್ ಲೈಕ್ ನೋಡ್ಬಿಡ್ತೆ ಸ್ವಲ್ಪ, ಓ ಏನೋ ಮಾತಾಡಿದ್ದಾನೆ ಅಂದ್ಕೊ ಬಿಡೋ. ತುಂಬ ಜನ ಇರ್ತಾರೆ, ಯಾರ್ಯಾರು ದೊಡ್ಡ ಯೂಟ್ಯೂಬರ್ ಆಗಲಿ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಜನ ಬಿಟ್ಟವ್ರು ಇರ್ತಾರೆ, ಬಟ್ ಒಬ್ರೊಬ್ರು ಇರ್ತಾರಲ್ಲ ಲಾಸ್ಟ್ ತನಕ ನೋಡೋರು ಇರ್ತಾರೆ, ಅವರೇ ನಿಮಗೆ ಮೇನ್ ಅಟ್ರಾಕ್ಷನ್ ಅಂತ ಅನ್ನೋದು, ಅವರೇ ನಿಮ್ಮನ್ನು ಕಾಪಾಡೋದಾಗಿ ಯೂಟ್ಯೂಬ್ ಕೆರಿಯರಲ್ಲೇ. ಸೊ ಆ ಥರ ನೀವು ಮಾಡಲೇಬೇಕು. ಮತ್ತು ಮೇನ್ ಇಂಪಾರ್ಟೆಂಟ್ ಪಾರ್ಟ್, ಸೊ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಈ ಥರ ಬರೀಬೇಕು, ನಿಮ್ಮ ಚಾನಲ್ ಬಗ್ಗೆ ನೀವೇನು ಮಾಡ್ತಿದ್ದೀರಾ, ಏನು ಕಂಟೆಂಟು, ನೀವು ಯಾವ್ದ್ರ ಬಗ್ಗೆ ಪೋಸ್ಟ್ ಮಾಡ್ತೀರಾ, ಡೈಲಿ ಅಪ್ಡೇಟ್ಸ್ ನಿಮ್ಮ ಕಮ್ಯುನಿಟಿ ಟ್ಯಾಬಲ್ಲಿ ಆದಷ್ಟು ಡೈಲಿ ಕೊಡ್ತಾ ಇರಿ, ಇಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್ ಅಂತ ನಂಗೆ ಅನಿಸುತ್ತೆ. ಮತ್ತು ಇನ್ನೊಂದು ಮೇನ್ ಟೈಪ್ ನಾನು ಯೂಟ್ಯೂಬರ್ಸ್ ಕೊಡೋದು, ಮತ್ತು ನಾನೇ ಕೊಟ್ಕೊಂಡಿದ್ದು ಲಾಸ್ಟ್ 2 ಇಯರ್ಸಿಂದ ಏನಂತಂತಂದರೆ, ಎಲ್ಲರಿಗೂ ಹೇಟ್ ಬಂದೇ ಬರುತ್ತೆ ಗುರು. ಯಾಕಂದರೆ ತುಂಬ ನಾನು ಸಫರ್ ಮಾಡಿದ್ದೀನಿ, 1 ವರ್ಷ ನಾನು ಯೂಟ್ಯೂಬ್ ಕೆರೆಯಬೇಕು ಕಾರಣ ಹೇಟ್ ಬಂದಿತ್ತು. ಸೊ ಪ್ಲೀಸ್ ಆದಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈ ಥರದವ್ರು ಇರ್ತಾರೆ, ಬಟ್ 1% ಆ ಥರ ಇದೆ. 99% ಆಫ್ ದ ಜನ ನಿಂಗೆ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತಾರೆ ಗುರು. ಸೊ ಪ್ಲೀಸ್, ನಮ್ಮ ಕನ್ನಡ ಆಡಿಯನ್ಸ್ ಅಂತೂ ಬೆಸ್ಟ್ ಆಡಿಯನ್ಸ್ ಅಂತ ಹೇಳ್ತೀನಿ, ತುಂಬ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ನೀ ಚಿಕ್ಕ ಯೂಟ್ಯೂಬರ್ ಆಗಲಿ, ಕನ್ನಡ ಬಿಗ್ಗೆಸ್ಟ್ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಕನ್ನಡ ಆಡಿಯನ್ಸ್ ಇಸ್ ದ ಬೆಸ್ಟ್ ಅಂತ ನನ್ನ ಪ್ರಕಾರ ಗುರು. ಅವರ ಸಪೋರ್ಟ್ ಮಾಡೋ ರೀತಿ, ಬ್ರೋ ನೀವು ಮಾಡ್ಬೋದು ಬ್ರೋ ನೆಕ್ಸ್ಟ್ ವೀಡಿಯೋ ಈ ಥರ ಮಾಡಿ ಬ್ರೋ ಅಂತೆಲ್ಲ ಸಜೆಷನ್ ಕೊಡ್ತಾರೆ. ಐ ಲವ್ ಮೈ ಆಡಿಯನ್ಸ್, ನಂಗೆ ಹತ್ತತ್ತ 1000-1400 ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಐ ಲವ್ ದೆಮ್, ಟೋಟಲಿ ಲವ್ ದೆಮ್, ಅಪ್ರಿಷಿಯೇಟ್ ದೆಮ್. ನಿಮ್ಮಿಂದಾನೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಸೊ ನಿಮ್ಮ ಸಜೆಷನ್, ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ತಿಳಿಸಿ ಕೆಳಗಡೆ, ನಾವು ಏನೇನು ಮಾಡ್ಬೋದು ಅಂತ. ನಿಮಗೂ ನನಗೂ ಅನ್ಸದ್ ಗುರು, ಒಂದೊಂದ್ಸಲ ಓ ಇದು ಕಷ್ಟ ಗುರು, ಯೂಟ್ಯೂಬ್ ಕೆರಿಯರ್ ಮಾಡೋಕ್ಕಾಗುತ್ತೋ ಇಲ್ವೋ, ಯಾರು ನನ್ನ ಪ್ರಕಾರ ಏನು ಅಂದ್ಕೋಬೋದು ನನ್ನ ಬಗ್ಗೆ, ಏನು ಅಭಿಪ್ರಾಯ ಇರ್ಬೋದು ಅಂತ ಪ್ಲೀಸ್ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಬಿಟ್ಬಿಡಿ. 1 ಟ್ರೈ ಮಾಡಿ ಗುರು, ಆದರೆ ಆಗ್ತೀವಿ, ಇಲ್ಲಾಂದರೆ ಇಲ್ಲ. ಸೊ 1000 ಸಬ್ಸ್ಕ್ರೈಬರ್ಸ್, 4000 ವಾಚರ್ಸ್ ತುಂಬ ಕಷ್ಟ ಅಂತ ನಾನು ಹೇಳೋಕ್ಕಾಗಲ್ಲ. ಕಷ್ಟ ಇದೆ ಗುರು, ಒಪ್ಕೊತೀನಿ. 3 ವರ್ಷದಿಂದ ಟ್ರೈ ಮಾಡಿದ್ವಿ, 1 ವರ್ಷ ಮಾನಿಟೈಸೇಷನ್ ಆನ್ ಆಗಿತ್ತು. ಸೊ ನಾನು ಮಾಡೋಕ್ಕಾದರೆ ನೀವು ಮಾಡ್ಬೋದು, ನೀವು ಮಾಡೋಕ್ಕಾದ್ರೆ ನಾವು ಮಾಡ್ಬೋದು. ಅಂದರೆ ದೊಡ್ಡ ಯೂಟ್ಯೂಬರ್ಸ್ ಇನ್ಸ್ಪಿರೇಷನ್ ತೊಗೊಳೋಣ, ಅವ್ರು ಹೆಂಗೆಲ್ಲ ಮಾಡ್ತಿದ್ರು, ಅವ್ರ ಆಡಿಯನ್ಸ್ ಹೆಂಗಿದೆ ಅಂತ ನಮಗೂ ಗೊತ್ತು. ಸೊ ಒಂದ್ಸಲ ಅವ್ರು ಮಾಡಿದ್ದಾರೆ ಅಂತಲೇ ಒಂದ್ಸಲ ನಾವು ಮಾಡಿ. ಮನುಷ್ಯ ಗುರು, ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ, ಯಾರು ರೆಕಾರ್ಡ್ಸ್ ಯಾರನ್ನೋ ಹೊಡಿಬೋದಾ ಅಂತ ಕೇಳಿದೆ ಮುಂದೆ ಫ್ಯೂಚರಲ್ಲೇ. ಇವಾಗ ಅವರೇ ಬೇರೆ ಲೆಜೆಂಡ್ಸ್ ಹಾಕೋ ರೆಕಾರ್ಡ್ಸ್ ಎಲ್ಲ ಹೊಡೆದಿದ್ದಾರೆ, ಅವ್ರ ಲೈಕ್ ಅವ್ರ ರೆಕಾರ್ಡ್ಸ್ ಇವ್ರು ಹೊಡೆದಿಲ್ವಾ. ಆ ಥರ ಗುರು, ಹೊಸಬ್ರು ಫೀಲ್ಡಿಗೆ ಬರ್ತಿರ್ತಾರೆ, ಹಂಗಂತ ನೀವು ತಲೆ ಕೆಡಿಸ್ಕೋಬಾರ್ದು. ನೀವು ನಿಮ್ಮ ಬೆಸ್ಟಾಗಿ ಮಾಡಿ, ಆದಷ್ಟು ಕನ್ಸಿಸ್ಟೆಂಟಾಗಿ. ಯಾವ ಯೂಟ್ಯೂಬರ್ಸ್ ಅನ್ನೋ ಕೇಳಿ, ನಾನು ರೀಸೆಂಟಾಗಿ ಗೌತಮ್ ನಾಯ್ಡು ಸರ್ನ ಮೀಟ್ ಮಾಡಿದೆ, ಅವ್ರು ಹೇಳಿದ್ರು ಕನ್ಸಿಸ್ಟೆನ್ಸಿ ಇದ್ದಕ್ಕೆ ಅಂತ ಅಂದ್ರು. ವರುಣ್ ಪೇಂಟರ್ ಅನ್ನು ಮೀಟ್ ಆಗಿದ್ದೆ, ಅವ್ರು ಹೇಳಿದ್ರು ಕನ್ಸಿಸ್ಟೆನ್ಸಿ. ಮತ್ತು ನಾನೊಂದು ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮುಂಬೈ ಕನ್ನೆಕ್ಕಿಲ್ ಅವ್ರ ಜೊತೆ ಮಾತಾಡೋದು, ತಗೇಶ್ ಅವ್ರ ಜೊತೆ ಮಾತಾಡಿ, ಅವ್ರು ಹೇಳೋದು ಅಷ್ಟೇ, ಕನ್ಸಿಸ್ಟೆನ್ಸಿ ಗುರು ಇಸ್ ದ ಮೇನ್ ಕೀ. ಕನ್ಸಿಸ್ಟೆನ್ಸಿ ಇದ್ದರೆ
ನಿಂಗೆ ಕೆಲಸ ಆಯಿತು ಅನ್ಕೋ, 100% ನಿಂಗೆ ಕೆಲಸ ಆಯಿತು. ಮತ್ತು ಇನ್ನೊಂದು ನೀವು ಲಕ್ಕಿ ಯಾಕಂತಂದ್ರೆ ಇವಾಗ ಯೂಟ್ಯೂಬ್ ಶಾರ್ಟ್ಸ್ ತುಂಬ ಪ್ರಮೋಟ್ ಆಗ್ತಿದೆ, ಯೂಟ್ಯೂಬರೇ ತುಂಬ ಪ್ರಮೋಟ್ ಮಾಡ್ತಿದ್ದಾರೆ, ನೀವು ಶಾರ್ಟ್ಸ್ ಬಿಡ್ತೀರಾ ಕಂಟೆಂಟ್, ಇಟ್ಸ್ ಫೈನ್, ಅದು ಪರವಾಗಿಲ್ಲ. ಅದು 10 ಮಿಲಿಯನ್ ವ್ಯೂಸ್ ಬೇಕು ನೀವು ಅನ್ಕೋತೀರ 10 ಮಿಲಿಯನ್ ವ್ಯೂಸ್ ದ, ಬಟ್ ಶಾರ್ಟ್ಸ್ ಕಂಪೇರ್ಟಿವ್ ಟು ಲಾಂಗರ್ ಫಾರ್ಮೆಟ್ ಆಫ್ ದ ವೀಡಿಯೋ ಇಸ್ ಈಸಿ. ಬಟ್ ನಾನು ಪ್ರಿಫರ್ ಮಾಡಲ್ಲ, ಬಟ್ ನೀವು ಲಾಂಗರ್ ಫಾರ್ಮೆಟ್ ಅವ್ರು ಆಗಿದ್ದರೆ ಈ ಸಜೆಷನ್ ನಾನು ನೀಡಿರೋ ವೀಡಿಯೋದಲ್ಲಿ ದಯವಿಟ್ಟು ಫಾಲೋ ಮಾಡಿ, 100% ಆಗೇ ಆಗುತ್ತೆ. ಆಲ್ ದ ಬೆಸ್ಟ್ ಗೈಸ್, ಚಿಯರ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಏನು ಮಾಡ್ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್. ಸಿಗೋಣ, ಬಾಯ್.